ಕೌನ್ಸಿಲರಾಗಿರ್ತಕ್ಕಂಥ ಸನ್ಮಾನ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತ, ಶಾಲೆಯ ಎಲ್ಲ ಪ್ರಾಧ್ಯಾಪಕ ವೃಂದದವ್ರಿಗೆ ವಂದಿಸುತ್ತ, ಕಾಲೇಜಿನ ಪ್ರಾನ್ಸಿಪಾಲರಿಗೆ ವಂದಿಸುತ್ತ, ನಮ್ಮ ಹೆಡ್ ಮಾಸ್ಟರ್ಗೆ ವಂದಿಸುತ್ತ, ಯಥೇಚ್ಛವಾಗಿ ಮಕ್ಕಳಿಗೆ ಇದೊಂದು ವಿನೂತನವಾಗಿ ವಿಶೇಷವಾಗಿ ಕಾಣಿಸ್ತಾ ಇದ್ದೀನಿ. ನೀವು ಎಷ್ಟು ಲಕ್ಷಣ ಕಾಣಿಸ್ತಿದ್ರಿ ಅಂತಂದ್ರೆ, ಒಂದು ಇಬ್ಬರು ಮೂವರು ಬಿಟ್ಟರೆ, ಒಂದು ನಾಲ್ಕೈದು ಜನ ಬಿಟ್ಟರೆ ಯೂನಿಫಾರ್ಮ್ ಮಾಡದೆ ಬಿಟ್ಟರೆ, ಎಲ್ಲ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಯಾವ ಖಾಸಗಿ ಶಾಲೆಗಿಂತ ನಾವು ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಅಷ್ಟು ಸ್ವಚ್ಛವಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಷ್ಟು ಸ್ವಚ್ಛವಾಗಿ ಅಷ್ಟು ಅಂದವಾಗಿ ಕಾಣಿಸ್ತಾ ಇದ್ರಿ. ಏಮ್ರ ಅದರಲ್ಲಂತೂ ಅಮೃತ ವರ್ಷ ಹೇಳಿದ್ದು ಒಂದು ಸಾಂಗ್ ಅಂತೂ ತುಂಬ ಇಷ್ಟ ಆಯಿತು. ಬಹುಶಃ ಅದಕ್ಕಿನ್ನು ಏನಾದರೂ ಮ್ಯೂಸಿಕ್ ಆ್ಯಡ್ ಆಗ್ಬಿಟ್ರೆ ಇನ್ನೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅನ್ಸುತ್ತೆ. ಇಂಥ ಪ್ರತಿಭೆಗಳು ನನ್ನ ತಾಲೂಕಿಂದ ಆಚೆಗೆ ಬಂದರೆ ಬಹುಶಃ ಇದಕ್ಕಿಂತ ಹೆಮ್ಮೆ ಪಡ್ತಕ್ಕಂಥ ಆಸ್ತಿ ನನಗೇನಿಲ್ಲ ಅನ್ಸುತ್ತೆ. ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಇನ್ನೂ ಬೇಗ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಬಯಸ್ತೀನಿ. ಬರೀ ಹೋದೆ ಮಾತ್ರ ಅಲ್ಲ, ಬರೀ ಓದು 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 ಮಾತ್ರ ಅಲ್ಲ, ಈ ಥರ ರಂಗದಲ್ಲಿ ಕೂಡ ಇದ್ರೆ ಕೂಡ ಒಳ್ಳೇದು ಅನ್ಸುತ್ತೆ. ನಾನು ಮಾಸ್ಟರ್ ಬಂದು ಕೇಳಿದಾಗ ಒಂದು ಎರಡು ಮೂರು ಸರಿ ಕೇಳಿದ್ರು, ಸರ್ ಶೂ ವಿತರಣೆ ಮಾಡಬೇಕು ಬನ್ನಿ ಅಂತ. ನಾನು ಚಿಕ್ಕ ಚಿಕ್ಕ ಕಾರ್ಯಕ್ರಮಕ್ಕೆ ಯಾಕೆ ಸರ್, ತುಂಬ ಬ್ಯುಸಿ ಇದ್ದೀನಿ, ದೊಡ್ಡ ದೊಡ್ಡ ಕಾರ್ಯಕ್ರಮ ಇದೆ, ಬಟ್ ನೆಕ್ಸ್ಟ್ ಬರ್ತೀನಿ ಮಾಡ್ಕೊಳ್ಳಿ ಅಂತ. ಇಲ್ಲ ಸರ್ ನೀವು ಬರಲೇಬೇಕು ಅಂತಂದ್ರು. ಒಂದು ನಾಲ್ಕೈದು ಪ್ರೋಗ್ರಾಮ್ ಇದ್ದಾಗ ಬರ್ತೀನಿ ಅಂತೇಳಿ ಫಸ್ಟ್ ಪ್ರೋಗ್ರಾಮ್ ಇವತ್ತು ನಿಮಗೆ ಹಾಕ್ಕೊಂಡೆ. ಸೊ ತುಂಬ ಅದ್ಭುತವಾಗಿರ್ತಕ್ಕಂಥ ನಾನು ಈ ಒಂದು ಅಧ್ಯಕ್ಷನಾಗಿ, ಶಾಲೆ ಅಧ್ಯಕ್ಷನಾಗಿ ನನ್ನ ಮಕ್ಕಳಲ್ಲಿ ಕೇಳ್ಕೊಳ್ಳೋದಂದೆ, ಲಾಸ್ಟ್ ನಮ್ಮ ಶಾಲೆಯಲ್ಲಿ 82% ಬಂದಿದೆ, ಎಸ್ ಎಲ್ ಸಿ 82% ಬಂದಿದೆ. ಯಾರು ಚಪ್ಪಾಳೆ ಹೊಡೆದಂಗೆ ಅವ್ರೆ, ನಾನು ಯಾರು ಚಪ್ಪಾಳೆ ಹೊಡೆದಂಗೆ ಅವ್ರೆ ಅಂತ ಕೇಳಿದೆ, ಚಪ್ಪಾಳೆ ಹೊಡಿ ಅಂತ ಕೇಳಿಲ್ಲ ನಾನು. ಇದು ನನಗೆ ತಕ್ಕ ರಿಸಲ್ಟ್ ಅಲ್ಲ, ಇದು ನನಗೆ ತಕ್ಕ ರಿಸಲ್ಟ್ ಅಲ್ಲ. ಅಟ್ಲೀಸ್ಟು ನಾನು ನಿಮ್ಗೆ ಬೇಕು, ನಾನು ಅಧ್ಯಕ್ಷ, ನಾನು ನಿಮ್ಗೆ ಬೇಕು ಅಂತಂದ್ರೆ ನೆಕ್ಸ್ಟು ಎಸ್ ಎಲ್ ಸಿ ಮಕ್ಕಳು ಇನ್ನೂ ನಮ್ಮ ಶಾಲೆಯ ಒಂದು ಘನತೆ ಗೌರವವನ್ನು ಕಾಪಾಡಬೇಕಂತಂದ್ರೆ ಇದನ್ನು ಎತ್ತಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಅದನ್ನು ನೆರವೇರಿಸ್ತೀನ ನಂಬಿಕೆ ನನಗಿದೆ. ಬಹುಶಃ ನಾನು ಸಾಕಷ್ಟು ವಿಚಾರಗಳಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ. ಯಾಕಂತಂದರೆ ಯಾವ ಶಾಲೆಯಲ್ಲಿ ಏನು ನಮ್ಮ ಪ್ರಾಧ್ಯಾಪಕ ವೃಂದದವರು ಒಗ್ಗಟ್ಟಿರ್ತದೆ ಆ ಶಾಲೆ ಅತ್ಯುನ್ನತಕ್ಕೆ ಹೋಗ್ತದೆ. ಯಾವ ಶಾಲೆಯಲ್ಲಿ ಅಧ್ಯಾಪಕರ ಒಂದು ಗುಂಪುಗಾರಿಕೆ ಆಗುತ್ತೆ, ಮಕ್ಕಳಲ್ಲಿ ಕೂಡ ನೀವು ಗುಂಪುಗಾರಿಕೆನ ನೀವು ಕಾಣ್ತೀರಾ. ನಾನು ಕಾಣ್ತೀನಿ, ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ವಿಚಾರ, ನಾನು ಕಂಡಿದ್ದೀನಿ ಆಯ್ತಲ್ಲ, ನಾನು ಕಾಣ್ತಾ ಇದ್ದೀನಿ ಆಯ್ತಲ್ವಾ. ಯಾಕೆ ನಾನು ಓದಿ ದಳಸ್ತೂರು ಹೈಸ್ಕೂಲಲ್ಲಿ, ಆದ್ರೆ ನಮ್ಮಲ್ಲಿ ಮೂರು ಗುಂಪಿತ್ತು, ರಿಸಲ್ಟ್ ಕೂಡ ಮೂರು ಗುಂಪಂತು, ರಿಸಲ್ಟ್ಗೂ ಮೂರು ಗುಂಪಂತು ಆಯ್ತಲ್ವಾ. ಸೊ ಅದರಿಂದ ನಿಮ್ಮಲ್ಲಿ ಒಂದು ಒಗ್ಗಟ್ಟಿದ್ರೆ, ನಿಮ್ಮ ಮಕ್ಕಳಲ್ಲಿ ಒಂದು ಒಗ್ಗಟ್ಟಿದ್ರೆ, ಅಂದ್ರೆ ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಂತ ಕಂಡ್ರೆ ಖಂಡಿತ ಬಹುಶಃ ಆ ಶಾಲೆಯಷ್ಟು ಸೌಭಾಗ್ಯ ನಿಲ್ಲಿಲ್ಲ ಅಂತ ಕಾಣಿಸ್ತದೆ. ಅದರಿಂದ ನಾನು ಸಾಕಷ್ಟು ವಿಚಾರಗಳಲ್ಲಿ ಒಂದು ಕತೆ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಒಂದು ಎರಡು ಮೂರು ಸರಿ ಶಾಲೆಯಲ್ಲಿ ಕತೆ ಹೇಳಿದ್ದೆ ನಾನು. ಏನು ಕತೆ ಅಂತಂದರೆ, ನಿಮ್ಗೆ ಗೊತ್ತಿರಬೇಕು ಕುದುರೆ ಸಾಕಷ್ಟು ವಿಚಾರಗಳಲ್ಲಿ ಕುದುರೆ ಸಾಕ್ತಾ ಇರ್ತಾರೆ, ಕುದುರೆಯಲ್ಲಿ ಸಾಕ್ತಾ ಇರ್ತಾರೆ. ಈಗ ಅರಬ್ ಕಂಟ್ರಿದಲ್ಲಿ ಈ ಮಹಾರಾಜರು, ಅರಬ್ ಕಂಟ್ರಿ ತಾವು ಗೊತ್ತಿರ್ಬೋದು, ಪೆಟ್ರೋಲಿಯಂ ಮತ್ತು ಎಲ್ಲ ಕಡೆ ಡೀಸೆಲ್ಲು ಇಡೀ ಪ್ರಪಂಚಕ್ಕೆ ಕೊಡ್ತಾ ಇರೋದು ಅರಬ್ ಕಂಟ್ರಿಯವರು ಆಯ್ತಲ್ವಾ. ಅರಬ್ ಕಂಟ್ರಿದ ಒಬ್ಬ ರಾಜನಿಗೆ ಎಲ್ಲಾದರೂ ಹೋದರೆ ಕುದುರೆ ತೊಗೊಂಬರ್ಬೇಕಂತ ಭಾರಿ ಇಷ್ಟ. ಯಾವ ಕಂಟ್ರಿಗೆ ಹೋದರೆ ಆ ಕಂಟ್ರಿಯಿಂದ ಒಂದು ಕುದುರೆ ತೊಗೊಂಬರ್ತಕ್ಕಂಥ ಒಂದು ಏನಿದೆ ಅವ್ನಿಗೆ ಹಾಬಿ, ಅವನ ಹಾಬಿ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ, ಒಬ್ಬೊಬ್ರು ಹೆಣ್ಮಕ್ಳಿಗೆ ಏನಂದ್ರೆ ಬಟ್ಟೆ ಇಷ್ಟ, ಇನ್ನೊಬ್ರಿಗೆ ಬಂಗಾರ ಇಷ್ಟ, ಒಬ್ಬ ಹೆಣ್ಮಕ್ಳಿಗೆ ವಾಚ್ ಇಷ್ಟ, ಇನ್ನೊಬ್ಬ ಹೆಣ್ಮಕ್ಳಿಗೆ ಲಿಪ್ಟಿಕ್ ಇಷ್ಟ. ಹೌದಾನೆ, ಒಬ್ಬೊಬ್ಬ ಗಂಡ್ ಮಕ್ಳಿಗೆ ಜೀನ್ಸ್ ಹಾಕೋದು ಇಷ್ಟ ಅದಲ್ವಾ. ನೋಡಿ ಇವನು ಇನ್ಯಾರು ಟಿ ಶರ್ಟ್ ಹಾಕೊಂಡ್ ಬಂದ, ಇವ್ನಿಗೆ ಇದಿಷ್ಟ ಇವನಿಗೆ ಅದಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿರ್ತದೆ, ಹೌದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಇಷ್ಟ ಆಗಿರ್ತದೆ. ನೋಡಿ ನಮ್ಮ ಲಕ್ಷ್ಮಣಿಗೆ ದುಡ್ಡು ಇಷ್ಟ ಅದಲ್ವಾ, ಅದು ಒಬ್ಬೊಬ್ರಿಗೆ ಒಂದು ಇಷ್ಟ ಆಗಿರ್ತದೆ. ಆ ಒಬ್ಬ ಅರಬ್ ಕಂಟ್ರಿದ್ದ ಒಬ್ಬ ರಾಜನಿಗೆ ಕುದುರೆ ಅಂದ್ರೆ ಭಾರಿ ಇಷ್ಟ ಅಂತೆ. ಸುಮಾರು ಒಂದು 200-300 ಕುದುರೆ ಸಾಕಿದ್ದಂತೆ. ಯಾವುದೇ ಕಂಟ್ರಿಗೆ ಹೋಗ್ಲಿ ಒಂದು ಕುದುರೆ ತೊಗೊಂಬರ್ತಕ್ಕಂಥ ಇಷ್ಟ. ಸುಮಾರು ಬೇರೆ ಕಂಟ್ರಿಗೆ ಹೋದಾಗ ಇಷ್ಟವಾಗಿರ್ತಕ್ಕ ಕುದುರೆ ಕಾಣಿಸ್ತಂತೆ. ದೊಡ್ಡ ಬೆಲೆ ಕೊಟ್ಟು ಅವ್ನು ಕೊಡಲ್ಲ ಅಂದ್ರೆ ಕೂಡ ದೊಡ್ಡ ಬೆಲೆ ಕೊಟ್ಟು ಕುದುರೆ ತೊಗೊಂಬಂದಿಟ್ಟಂತೆ. ಡೈಲಿ ಹೋಗೋದು ಆ ಕುದುರೆ ನೋಡೋದು ಬರೋದು, ಕುದುರೆ ನೋಡೋದು ಬರೋದು. ಅವನಿಗೆ ಅದೇ ಒಂದು 8 ಮಕ್ಕಳ ತರ ಆಗ್ಬಿಡ್ತಂತೆ ಕುದುರೆ ನೋಡೋದು. ಅದು ತುಂಬಾ ಇಷ್ಟ ಆಗ್ಬಿಡ್ತಂತೆ ಕುದುರೆ ಅಂದ್ರೆ. ಡೈಲಿ ಇವನೇ ಹೋಗೋದು, ತೊಳೆಯೋದು, ಅದಕ್ಕೆ ತಿನ್ಸೋದು, ಮೆಡಿಸಿನ್ ಹಾಕೋದು, ಬರೋದೆಲ್ಲ ಮಾಡ್ತಿದ್ದಂತೆ. ಬರ್ತಾ 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 ಕುದುರೆ ಕುಂಟಕ್ ಸ್ಟಾರ್ಟ್ ಮಾಡ್ತಂತೆ. ಏನ್ ಮಾಡ್ತು? ಕುಂಟಕ್ ಸ್ಟಾರ್ಟ್ ಮಾಡ್ತಂತೆ. ಇವನಿಗೆ ಒಂಥರ ಚಿಂತೆ ಆಗ್ಬಿಡ್ತಂತೆ, ಇಷ್ಟು ಬೆಲೆ ಕೊಟ್ಟಿದ್ದು ಕುದುರೆ ಕುಂಟಕ್ ಸ್ಟಾರ್ಟ್ ಆಗ್ಬಿಡ್ತಲ್ಲ, ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲಂತೆ ಅವನಿಗೆ. ಅದು ದೊಡ್ಡ ಚಿಂತೆ ಆಗ್ಬಿಡುತ್ತೆ. ಯಾವ ಪ್ರೀತಿಯಿಂದ ವಸ್ತು ಇರ್ತಕ್ಕಂಥ ವಸ್ತು ಕೆಟ್ಟೋಗುತ್ತೋ ಅದು ತುಂಬ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವನಿಗೆ ಸುಮಾರು ಡಾಕ್ಟರ್ ಬಂದು ತೋರಿಸಿದ್ರ ಸರಿ ಹೋಗ್ಲಿಲ್ಲ,
ಔಷಧಿ ಕೊಟ್ಟ ಸರಿ ಹೋಗ್ಲಿಲ್ಲ, ನಾಟಿ ವೈದ್ಯ ಕೊಟ್ಟ ಸರಿ ಹೋಗ್ಲಿಲ್ಲ, ಏನೇ ಮಾಡ್ರು ಕೂಡ ಆ ಕುದುರೆ ಕುಂಟದ್ ಮಾತ್ರ ಬಿಡ್ಲಿಲ್ವಂತೆ. ಆಗ ಲಾಸ್ಟ್ ಒಬ್ರು ಹೇಳಿದ್ರಂತೆ, ಕರ್ನಾಟಕ ರಾಜ್ಯದಲ್ಲಿ ಈ ರವಿಶಂಕರ್ ಗುರುಜಿ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಈ ಕುದುರೆ ತೋರಿಸಿ ಅಂತ ಹೇಳಿದ್ರಂತೆ. ಆ ರವಿಶಂಕರ್ ಗುರುಜಿ ಬಂದು ಕುದುರೆ ನೋಡಿದ್ರಂತೆ. ಆ ರವಿಶಂಕರ್ ಗುರುಜಿ ಹೇಳಿದ್ರಂತೆ, ನಾನು ಕುದುರೆ ಪಕ್ಕದಲ್ಲಿ 2 ಡೇಸ್ ಮಲಗ್ಬೇಕು ಅಂದ್ರಂತೆ. ಏನ್ ಮಾಡ್ಬೇಕು, ಕುದುರೆ ಜೊತೆಲಿ 2 ಡೇಸ್ ಮಲಗ್ಬೇಕು ಅಂದ್ರೆ, ಆದ್ರೆ ಅದ್ರ ಒಂದು ಆ ಸಂಪರ್ಕದಲ್ಲಿ 2 ಡೇಸ್ ಮಲಗ್ಬೇಕು ಅಂದ್ರೆ, 2 ಡೇಸ್ ಸಂಪರ್ಕ ಮಲಗದಾದ್ಮೇಲೆ ಎಲ್ಲಾ ಬಂದ್ರಂತೆ, ಸ್ವಾಮೀಜಿನ ಬಂದ್ರಂತೆ. ದ ಫಸ್ಟ್ ಕುದುರೆ ಚೆನ್ನಾಗಿದೆ, ಕುದುರೆನ ಯಾರೋ ನೋಡ್ಕೊಂತಾವನಲ್ಲ, ಕುದುರೆ ನೋಡ್ಕೊಂತಾನಲ್ಲ, ಅವನೇನಂತಾರೆ ಮಾವತನ ಇಲ್ಲ ಆನೆ ಸಾಕಂದ್ರೆ ಅಂತಾರೆ, ಹೌದಲ್ವಾ? ಈ ಕುದುರೆ ಸಾಕೋನ್ನ ಫಸ್ಟ್ ಈ ಕುದುರೆ ಯಾರು ನೋಡ್ಕೊಂತಾರಲ್ಲ ಅವನ್ನ ಫಸ್ಟ್ ಚೇಂಜ್ ಮಾಡು ಅಂತಂದ್ರಂತೆ. ಆಮೇಲೆ ಗೊತ್ತಾಯ್ತಂತೆ ಏನಂತಂದ್ರೆ, ಕುದುರೆ ಯಾರು ಹುಲ್ಲಾಕ್ತಿದ್ನಲ್ಲ, ಕುದುರೆ ಯಾರು ಸಾಕ್ತಿದ್ನಲ್ಲ, ಅವನ್ ಕುಡ್ತಾ ಇದ್ನಂತೆ. ಏನ್ ಮಾಡ್ತಿದ್ದ, ಅವನ್ ಕುಡ್ತಂತೆ ಈ ಕುದುರೆ. ಅವನ್ ನೋಡಿ ಅವನ್ ಕುಡ್ತಾನ ಅಂತ ಇವನು ಕುಂಟ ಸ್ಟಾರ್ಟ್ ಮಾಡ್ತಂತೆ. ಹಂಗೆ ಯಾವ ಶಾಲೆಯಲ್ಲಿ ಯಾವ ಟೀಚರ್ ಯಾವ ಶಿಕ್ಷಕರು ಹೇಗೆ ಹೇಗೆ ಕಲಿಸ್ತಾರೆ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಇದ್ರ ಕತೆ ಸಾರಾಂಶ ಏನ್ ಹೇಳಿ, ವೇರ್ ಫಾಲೋಅಪ್ ಮೈ ಹೀರೋ. ನಾನೇನ್ ಮಾಡ್ತೀನಿ, ನಮ್ಮ ಹೀರೋ ಫಾಲೋಅಪ್ ಮಾಡ್ತೀನಿ. ಈ ಎಲ್ರಿಗೂ ಒಂದೊಂದು ಟೀಚರ್ ಇಷ್ಟ ಆಗಿರುತ್ತೆ, ಒಬ್ರಿಗೆ ಸೈನ್ಸ್ ಅಂದ್ರೆ ಇಷ್ಟ, ಒಬ್ರಿಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ. ನಾವೇನ್ ಮಾಡ್ತೀವಿ, ಒಬ್ಬರನ್ನ ಫಾಲೋಅಪ್ ಮಾಡ್ತೀವಿ, ಅವ್ರು ಹೇಗಿದ್ದಾರೆ ಅವ್ರನ್ನ ನಾವು ಫಾಲೋಅಪ್ ಮಾಡ್ತೀವಿ, ಆಯ್ತಲ್ವಾ? ಸೊ ಅದರಿಂದ ನಾವು ಹೇಗೆ ಇನ್ನೊಬ್ಬನ ರೋಲ್ ಮಾಡಲ್ ತಗೊಂತೀವಿ, ಆ ರೋಲ್ ಮಾಡಲ್ ಗಟ್ಟಿಯಾಗಿದ್ರೆ ಖಂಡಿತ ನಮ್ಮ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾಗುತ್ತೆ. ಇವತ್ತು ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಇಷ್ಟು ಏನೋ ಒಳಗಡೆ ಬಂದು ಶೂ ಕೊಟ್ಟೋಗುದಂತ ಓಡ್ ಬಂದೆ ನಾನು, ಆಯ್ತಲ್ವಾ? ನೀವು ಪೆಂಡಲ್ ಹಾಕಿ ಇಷ್ಟೆಲ್ಲ ಮಾಡ್ತಾ ಅಂತ ಗೊತ್ತಿಲ್ಲ. ನನ್ನ ಮಕ್ಕಳಲ್ಲಿ ಕೇಳ್ಕೊಳ್ಳೋದಂತ, ಇದು ನಮ್ಮೂರು, ಇದು ನಮ್ಮ ಶಾಲೆ, ಇದು ನಮ್ಮ ಪಾದ್ಯ, ಇದು ನಮ್ಮ ಟೀಚರು, ಹೌದಾನೆ? ನನ್ನ ತಂದೆ, ನನ್ನ ತಾಯಿ, ನಮ್ಮೂರು, ನಮ್ಮನೆ, ಇದನ್ನ ಯಾವತ್ತು ನೀವು ಬೆಳೆಸ್ಕೊಂತೀರಿ, ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ. ಇದು ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಖಂಡಿತ. ನಾನು ಕೂಡ ಒಬ್ಬ ಹೈಸ್ಕೂಲ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವ್ಯಕ್ತಿ, ನನಗೂ ಟೀಚರ್ ಅಂದ್ರೆ ಭಾರಿ ಇಷ್ಟ. ನನಗೆ ಟೀಚರ್ಗೆ ತುಂಬಾ ಎಲ್ಲಾ ಟೀಚರ್ ಜೊತೆ ನನ್ನ ಅಭಿನವ ಸಂಬಂಧ ಇದೆ. ಎಲ್ಲ ಮತ್ತೆ ನನಗೇನಂತ ಎಲ್ಲಾ ಟೀಚರ್ಸ್ ನಮ್ಮ ಪಠ್ಯ ತಂದ್ಕೊಡ್ತಾ ಇದ್ರು. ಇವತ್ತು ನಾನು ಅವತ್ತು ನೆನ್ಕೊಂತೀನಿ, ಪ್ರತಿ ಸಾರಿ ಶಿಕ್ಷಕ ದಿನಾಚರಣೆ ಎಲ್ಲಾ ಟೀಚರ್ಗೂ ಫೋನ್ ಮಾಡಿ ನಾನು ಫೋನ್ ಮಾಡಿ ನಾನು ವಿಶೇಷ ತಗೊಂತೀನಿ. ಒಂದು ಗೊತ್ತಿರ್ಲಿ, ನನಗೆ ಒಂದು 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 ಖುಷಿ ತರತಕ್ಕಂಥ ವಿಷಯನೇ, ನನಗೆ ಯಾರು ಪಾಠ ಹೇಳ್ಕೊಟ್ಟಿದ್ರೆ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ನಾನು ಯಾರು ಪಾಠ ಹೇಳ್ಕೊಟ್ಟಿದ್ರೆ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ಯಾಕೆ ಹೇಳಿ, ನನ್ನ ಶಿಷ್ಯ ಗೆಲ್ಲಿ ಅಂತ. ಇದನ್ನ ಯಾವಾಗ ಮುಡಿಸ್ಕೊಂತೀರಿ, ಇನ್ನೊಬ್ಬರ ಮನದಲ್ಲಿ ಇನ್ನೊಬ್ಬರ ಮನಸ್ಸಲ್ಲಿ ಯಾರು ಅಕೌಂಟ್ ಓಪನ್ ಮಾಡ್ತೀರಿ, ಅವ್ರು ಖಂಡಿತವಾಗ್ಲೂ ಗೆದ್ದಂಗೆ ಅಂತ ಹೇಳ್ತಾ, ಎಲ್ಲ ನನ್ನ ಮಕ್ಳಿಗೂ ವಿಶೇಷವಾಗಿ, ನನ್ನ ಅವಣಿ ಮಕ್ಕಳಿಗೆ, ನನ್ನ ಹೈಸ್ಕೂಲ್ ಮಕ್ಕಳಿಗೆ ಎಲ್ಲರೂ ವಿಶೇಷವಾಗಿ ಈ ವರ್ಷ ದಯವಿಟ್ಟು ನಮ್ಮ ಶಾಲೆಯನ್ನ, ನಮ್ಮ ಶಾಲೆಯ ಫಲಿತಾಂಶವನ್ನ ಅತ್ಯುನ್ನತಕ್ಕೆ ತರಲಿ ಅಂತ ನಾನು ಬೇಡ್ತಾ, ಒಬ್ಬ ಶಾಸಕನಾಗಿ ಎದ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ನನಗೆ ಕರ್ತವ್ಯ ಕೊಟ್ಟಿರೋದು ನೀನು ಕಾಪಾಡೋದು ತಾಲೂಕನ ಅಂತ. 5 ವರ್ಷ ನೀನು ಕೈ ಕೊಡ್ತೀವಿ ಸರ್ಕಾರ ವತಿಯಿಂದ, ಸರ್ ನೀವು ಕಾಪಾಡಿ ಅಂತ. ನಿಮ್ಗೆ ರಿಸಲ್ಟ್ ಏನು, ನಿಮ್ಮ SSLC ಮಕ್ಕಳನ್ನ ನಿಮ್ಮ ರಿಸಲ್ಟ್ನ ಕಾಪಾಡೋ ಶಕ್ತಿ, ನಮ್ಮ ಕೆಲಸಗಳನ್ನ ಕರೆಕ್ಟಾಗಿ ನಾವು ಸೊಗಸಾಗಿ ಮಾಡ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಊರು ಉದ್ದಾರ ಮಾಡ್ಬೇಕಾಗಿಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ಅವ್ರವ್ರ ಮನೆ ಮುಂದೆ ಅವ್ರ ಕಸ ಗುಡಿಸ್ಕೊಂಡ್ರೆ ಊರು ಕ್ಲೀನ್ ಆಗ್ತದೆ, ಹೌದಾ? ಇ ಎಮ್ ಎಷನ್ ತಾಯಮ್ಮ ಲಾಸ್ಟ್ ಗೊಬ್ಬಿಡ್ದೋಗಿದೆ ಅವರು, ಇಡೀ ಊರು ಆಗ್ತದೆ. ಅದರಿಂದ ನಮ್ಮ ಕರ್ತವ್ಯಗಳನ್ನ ನಾವು ಅಚ್ಚುಕಟ್ಟು ಮಾಡ್ಕೊಂಡ್ರೆ ಖಂಡಿತವಾಗ್ಲು ಮುಂದೆ ಹೋಗ್ತೀವಿ ಅಂತ ಹೇಳ್ತಾ, ನನ್ನ ಕಡೆಯಿಂದ ಎಲ್ರಿಗೂ ವಿಶೇಷವಾಗಿ ಶುಭಾಶಯ ತಿಳಿಸ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಸ್ಕೂಲ್ ಡೇಗೆ ಅದ್ದೂರಿಯಾಗಿ ಮಾಡೋಣ, ನಾನು ಬಂದು ಸ್ಕೂಲ್ ಡೇ ಫಂಕ್ಷನ್ ಭಾಗವಹಿಸ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.